ಮಾನ್ಯ ಅಧ್ಯಕ್ಷರೇ, ಚಿಕ್ಕಮಗಳೂರಿನಲ್ಲಿ ಪ್ರೀತಮ್ ಅನ್ನುವಂತ ವಕೀಲರು ಹೆಲ್ಮೆಟ್ ಅನ್ನು ಧರಿಸದೆ ಸಂಚರಿಸ್ತಾ ಇದ್ರು ಅನ್ನುವ ಕಾರಣಕ್ಕೆ ಅಲ್ಲಿರುವಂತಹ ಪೊಲೀಸ್ ಠಾಣೆಯಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿಗಳು ಅವರನ್ನು ಪ್ರಶ್ನೆ ಮಾಡ್ತಾರೆ. ಮಾತಿಗೆ ಮಾತು ಬೆಳೆದ ನಂತರ ಅವ್ರನ್ನ ಪೊಲೀಸ್ ಠಾಣೆ ಒಳಗೆ ಕರ್ಕೊಂಡೋಗಿ ಅವ್ರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅಂತೇಳಿ ಗೊತ್ತಾದ ಕೂಡಲೇ ರಾತ್ರಿ ವಕೀಲರಿಂದ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಗಳು ನಡೆಯುತ್ತೆ. ನಾನು ಸರ್ಕಾರವನ್ನ ವಿನಂತಿ ಮಾಡೋದೇನು ಅಂತ ಕೇಳಿದ್ರೆ, ಇದನ್ನ ಖಂಡಿಸಿ ಪೊಲೀಸರು ಕೂಡ ರಾತ್ರೋರಾತ್ರಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾದಂತ ಪೊಲೀಸರು ಈ ರಾಜ್ಯದಲ್ಲಿ ಪ್ರತಿಭಟನೆ ಮಾಡುವಂತ ದುಸ್ಥಿತಿಗೆ ಬಂದಿದೆ ಅಂತಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ? ಬೇರೆ ಯಾವುದೋ ಸಾರ್ವಜನಿಕರು, ಬೇರೆ ಇನ್ಯಾರೋ ಸಂಘ ಸಂಸ್ಥೆಗಳು ಪ್ರತಿಭಟನೆಗಳನ್ನು ಮಾಡಿದ್ರೆ ಸರಿ, ಪೊಲೀಸರೇ ಪ್ರತಿಭಟನೆಯನ್ನ ಮಾಡ್ತಾರೆ ರಾತ್ರೋರಾತ್ರಿ ಅಂತಂದ್ರೆ ಸರ್ಕಾರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ವೈಫಲ್ಯ ಆಗಿದೆ. ಅದಾದ ನಂತರ ಪೊಲೀಸ್ ಇಲಾಖೆ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಕೇಸನ್ನ ಕೊಟ್ಟಾಗ ಪೊಲೀಸ್ ಸಿಬ್ಬಂದಿಗಳ ಮೇಲೆ 307 ಕೇಸ್ ಆಗಿದೆ. ನನಗೆ ಬಹಳ ಆಶ್ಚರ್ಯ ಆಗ್ತಾ ಇರುವಂತದ್ದು, 307 ಕೇಸ್ ಹಾಕಿದ್ದ ಪೊಲೀಸ್ ಅಧಿಕಾರಿಗಳ ಪೊಲೀಸ್ ಸಿಬ್ಬಂದಿಯನ್ನ ಸ್ಟೇಷನ್ ಬೇಲ್ ಅನ್ನ ಕೊಟ್ಟು ನಂತರ ಅವ್ರ ಮೆರವಣಿಗೆಗಳನ್ನ ಮಾಡ್ತಾರೆ. ನನಗೆ ಗೊತ್ತಿಲ್ಲ, ಇಲ್ಲಿರುವಂತಹ ಸಚಿವರು ಉಳಿದಂತವ್ರು ಹೇಳಬೇಕು, 307 ಗೆ ಸ್ಟೇಷನ್ ಬೇಲ್ ಎಲ್ಲಾರೆ ಸಿಕ್ಕಿದ್ಯಾ? ಹಾಗಾಗಿ ದಯಮಾಡಿ ನಾನು ಮಾನ್ಯ ಸರ್ಕಾರವನ್ನ ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ, ಪೊಲೀಸರ ಪ್ರತಿಭಟನೆ ಸರ್ಕಾರಕ್ಕೂ ಒಳ್ಳೆಯ ಹೆಸರನ್ನ ತರೋದಿಲ್ಲ, ಸಮಾಜದಲ್ಲೂ ಕೂಡ ಒಳ್ಳೆಯ ಹೆಸರನ್ನ ತರಲಿಕ್ಕೆ ಸಾಧ್ಯ ಇಲ್ಲ. ಜೊತೆಯಲ್ಲಿ ವಕೀಲರು ಕೂಡ ಇಡೀ ರಾಜ್ಯದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು ಕೂಡ ಸಮಾಜದ ದೃಷ್ಟಿಯಿಂದ ಅದು ಒಳ್ಳೇದಾಗಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ತಕ್ಷಣ ಮಧ್ಯಪ್ರವೇಶ ಮಾಡಿ ಏನು ಘಟನೆಗಳು ನಡೆದಿದೆ ಎರಡೂ ಕಡೆ ವಿಚಾರಿಸಿ ಇದರ ವಾತಾವರಣವನ್ನು ತಿಳಿ ಮಾಡುವಂತಹ ಪ್ರಯತ್ನವನ್ನ ಮಾಡಲಿಲ್ಲ ಅಂತಾದ್ರೆ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ವಕೀಲರು ಮತ್ತು ಪೊಲೀಸರ ಸಂಘರ್ಷ ಇಡೀ ರಾಜ್ಯದಲ್ಲಿ ಮುಂದುವರಿಯುವಂತ ಸಾಧ್ಯತೆಗಳಿದೆ. ಹೈಕೋರ್ಟ್ ಕೂಡ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದೆ. ಹಾಗಾಗಿ ನಾನು ಸರ್ಕಾರವನ್ನ ಒತ್ತಾಯಿಸ್ತೇನೆ, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾದಂತಹ ಪೊಲೀಸರು ಪ್ರತಿಭಟನೆ ಮಾಡುವಂತ ಹಂತಕ್ಕೆ ಯಾವುದೇ ಕಾರಣಕ್ಕೂ ಹೋಗಬಾರದು. ಸರ್ಕಾರ ತಕ್ಷಣ ಮಧ್ಯಪ್ರವೇಶ ಮಾಡಿ ವಕೀಲರ ಮತ್ತು ಪೊಲೀಸರ ನಡುವೆ ಏನು ಸಂಘರ್ಷಗಳು ನಡೀತಾ ಇದೆ ಇದನ್ನು ತಿಳಿ ಮಾಡುವಂತ ಕಡೆಗೆ ಸರ್ಕಾರ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ.